ಇಲ್ಲಿ ನಮ್ಮ ಒಂದು ಅಭ್ಯರ್ಥಿಯ ಒಂದು ಘೋಷಣೆ ಆದ ನಂತರ ಕಾರ್ಯಕರ್ತರಲ್ಲಿ ಒಂದು ದೊಡ್ಡ ಹುಮ್ಮಸ್ಸನ್ನು ಕಾಣ್ತಾ ಇದ್ದೇವೆ. ಕಾರ್ಯಕರ್ತರಷ್ಟೇ ಅಲ್ಲ, ಜನಾಭಿಪ್ರಾಯದಲ್ಲೂ ಸಹ ನಮ್ಮ ಅಭ್ಯರ್ಥಿಯ ಈಗಿನ ಶಾಸಕರ ಒಂದು ನಡವಳಿಕೆಗೆ ಬೇರೆ ಅಭ್ಯರ್ಥಿಗಳನ್ನು ಆತಂಕ ಸೃಷ್ಟಿ ಮಾಡತಕ್ಕಂಥದ್ದೇನಿದೆ ಅವರ ನಡವಳಿಕೆಗಳಲ್ಲಿ ಅವರ ಜೊತೆ ಇರತಕ್ಕಂಥ ವ್ಯಕ್ತಿಗಳಿಂದ ಅದೆಲ್ಲವನ್ನ ಇವತ್ತು ಧಿಕ್ಕರಿಸಿ ಹೋರಾಟ ಮಾಡತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮ ಮುನೇಗೌಡನ ಅಭ್ಯರ್ಥಿ ಆದ ನಂತರ ಕಾರ್ಯಕರ್ತರಲ್ಲಿ ಆ ಒಂದು ಉತ್ಸಾಹ ತುಂಬಿದೆ. ಅದರಿಂದ ಈ ಬಾರಿ ಕಳೆದ ಬಾರಿ 79,000 ಮತ ಏರ್ಪಡೆದಿದ್ದೇವೆ. ಈ ಬಾರಿ ಗೆಲುವಿನ ಹತ್ತಿರಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರ ಒಂದು ಶ್ರಮ, ನಮ್ಮ ಅಭ್ಯರ್ಥಿಯ ಒಂದು ಹೋರಾಟ ಮತ್ತು ಜನತೆಯ ಪ್ರೀತಿ ವಿಶ್ವಾಸ, ಇದರಿಂದ ಈ ಬಾರಿ ಜನತಾ ದಳ ಇಲ್ಲಿ ಯಲಹಂಕದಲ್ಲಿ ಗೆಲ್ತಕ್ಕಂತ ಒಂದು ವಾತಾವರಣ ಇದೆ. ಈಗಾಗಲೇ ಇದು ನಡೀತಾ ಇದೆ. ನಾಟ್ ಓನ್ಲಿ ಕೇಸ್ ಹಾಕ್ಸೋದಷ್ಟೇ ಅಲ್ಲ, ಅವರೇ ನಿಂತ್ಕೊಂಡು ಬ್ಯಾನರ್ ಅರಿಯೋ ಮಟ್ಟಿಗೆ ಬಂದ್ಬಿಟ್ಟವ್ರೆ. ಶಾಸಕರೇ ಅದೇನೋ ಹ್ಯಾಂಡ್ ಗ್ಲೋವ್ಸ್ ಬೇರೆ ಹಾಕೊಂಡು ಬ್ಯಾನರ್ ಅರಿಯತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕೆಲವು ಅಧಿಕಾರಿಗಳ ಮುಖಾಂತರ ಕೆಲವು ರೌಡಿಗಳನ್ನು ಸಹ ಜೊತೆಯಲ್ಲಿ ಇಟ್ಟುಕೊಂಡು ಸಾಮಾನ್ಯ ಕಾರ್ಯಕರ್ತರನ್ನ ಎದುರಿಸ್ತಕ್ಕಂಥದ್ದು ನಡೀತಾ ಇದೆ. ಕೆಲವರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಅವರು ಹೊರಗಡೆ ಬರ್ತಿದ್ದಾಗೇನೆ ರೌಡಿಗಳನ್ನು ಕಳಿಸಿ ಅವ್ರನ್ನ ಮತ್ತೆ ಅವ್ರ ಮನೆಗೆ ಹೋಗಿ ಹೆದರಿಕೆ ಹುಟ್ಟಿಸಿ ಮನೆಯಿಂದ ಹೊರಗೆ ಬರದೇ ಇರತಕ್ಕಂಥ ರೀತಿಯ ವಾತಾವರಣಗಳು ನಡೀತಿರ್ತಕ್ಕಂಥ ಕೆಲವು ಇನ್ಸಿಡೆಂಟ್ಗಳು ಹೇಳಿದ್ರು. ಅವ್ರು ನಾವು ಮನೆಯಲ್ಲೇ ಇದ್ದು ಕೆಲಸ ಮಾಡ್ತೀವಿ, ದಯವಿಟ್ಟು ನಮಗೆ ತೊಂದರೆ ಕೊಡೋದು ಬೇಡ ಅಂತಕ್ಕಂಥ ಒಂದು ರೀತಿಯ ಪಾಪ ಭಯದಲ್ಲಿ ಹೇಳ್ತಾ ಇರತಕ್ಕಂಥದ್ದು ನಡೀತು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.